ಅಧೀಕ್ಷಕ ಸಿಬ್ಬಂದಿಗಳಿಂದ ಲಂಚ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಕೋವಿಡ್ ರಿಸ್ಕ್ ಅಲೌನ್ಸ್ ಬಂದೈತಿ, ಟೋಟಲ್ ಅದು ಬರಬೇಕಾದದ್ದು 30,000 ರೂಪಾಯಿ, ಇವ್ರು ಹಾಕೋದು 28,000 ರೂಪಾಯಿ. 2,000 ರೂಪಾಯಿ ಎದಕ್ಕೆ ತೊಂದರೆ ಗೊತ್ತಾಗಿಲ್ಲ. 30,000 ರೂಪಾಯಿದಾಗ 28,000 ಹಾಕಿ ರಿಟರ್ನ್ 10,000 ರೂಪಾಯಿ ಹೊಳ್ಳಿ ಫೋನ್ಪೇ ಮುಖಾಂತರ ಇವ್ರು ತೊಗೊಂಡಾರ. ಯಾರು? ಕಚೇರಿ ಅಧ್ಯಕ್ಷಕರಾದಂಥ ದೇವರವರು. ಎದಕ್ಕೆ ತೊಂದರೆ ಗೊತ್ತಾಗಿಲ್ಲ. ಅದು ಲಂಚದ ರೂಪದಾಗ ತೊಗೊಂಡಾರವರು ರೊಕ್ಕ. ಎದಕ್ಕೆ ತೊಂದರೆ ಒಟ್ಟ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಕೋವಿಡ್ ಒಳಗೆ ಡ್ಯೂಟಿ ಮಾಡಿದ್ಮೇಲೆ ನಮ್ಮ ಅಣ್ಣ ಆದಂಥ ರಘು ಹಾದಿಮನಿಯವರು ಕೋವಿಡ್ ಒಳಗೆ ಡೆತ್ ಆದರು. ಅಂಥವ್ರದ್ದು ಇವರು ರೊಕ್ಕ ತಿಂತಾರೆ. ಇವರು ಹಾಸ್ಪಿಟಲ್ ಒಳಗೆ ಡ್ಯೂಟಿಗೆ ಬರಬೇಕಾದ್ರೆ ಕರೆಕ್ಟ್ ಟೈಮಿಗೆ ಡ್ಯೂಟಿಗೆ ಬರೋದಿಲ್ಲ, 1 ಗಂಟೆಗೆ ಬರ್ತಾರೆ. ಇಲ್ಲಿ ಕೇಳೋರು ಯಾರೂ ಇಲ್ಲ. ಆಮೇಲೆ ಇನ್ನೊಬ್ಬ ಧೂಳಪ್ಪ ಅಂತ ಹೇಳಿ ಅದನ್ನು ಅವನಿಗೆ ಲಕೋ ಹೊಡೆದೈತಿ, ಬ್ಯಾರಲ್ಸ್ ಕಟ್ಟಕ್ಕಾಗೈತಿ.
ಅವರಿಗೆ ರಿಸ್ಕ್ ಕೊಡೋದು ಅದು ವಿಚಾರ ಮಾಡಿದಿಲ್ಲ ಇವರು ಸೋಮನೆ ಬರೀ ರೊಕ್ಕ ಬರೋದು ತಗೊಳ್ಳೋದು ಅಷ್ಟೇ ಮಾಡತ್ತಾರ ಹಾಸ್ಪಿಟಲ್ ಒಳಗೆ ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಹರಕೆ ಉತ್ತರ ಕೊಡ್ತಾರೆ ಅಷ್ಟೇ ಅದರಿಂದ ಇದಕ್ಕೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೂ ಆಯಿತು ನಮ್ಮ ಎಸಿ ಅವರಿಗೆ ಡಿ ಸಿ ಅವರಿಗೆ ಡಿ ಎಚ್ ಅವರಿಗೆ ಲೆಟ್ರ್ ಮನವಿ ಕೊಡತ್ತೀವಿ ಅವರಿಗೆ ಕೊಟ್ಟಂಥ ಲೆಟ್ರ್ಗಳು ಈಗ ನಾವು ಹಾಸ್ಪಿಟಲ್ಗೆ ಲೆಟ್ರ್ ಕೊಟ್ಟಿವು ಆ ಲೆಟ್ರನ್ನ ನಿಮ್ಮ ಮುಂದೆ ಇದು ಪ್ರಸ್ತುತ ಮಾಡ್ತಾ ಇದ್ದೀವಿ ಫಸ್ಟ್ ಹುಡುಗರು ಬರೆದು ಕೊಟ್ಟಿದ್ದಾರೆ ನಾನು ಹೋಗಲ್ಲ ಬರದ್ ಕೊಟ್ಟಿಲ್ಲ ನಾ ವಸೂಲಿ ಮಾಡುತ್ತೆ ಅದ್ರ ಮ್ಯಾಲ ಬರದೇನ್ರಿ ಸ್ವೀಕರಿಸಿದೆ ಇಷ್ಟು ನಂದು ಇದು ಅಂತ ಹೇಳಿ ಪ್ರಾಪರ್ಟಿ ಒಳಗೆ ಬರೀಬೇಕಲ್ರಿ ನೀವು ಕ್ರಿಮಿನಲ್ ಇಟ್ಟಿದ್ದೇನೆ ತೆಗೆದು ಅದು ಏನಾದ್ರೆ ಇವರು ಹಿಂಗೆ ತಗೊಂಡದಕ್ಕೆ ಸಹಿ ಅದಾವ್ರು ಮೂರು ಮಂದಿ ಇವಂದು ಸುನೀಲ ಇಲ್ಲ ನೀನು ಸಹಿ ಮಾಡಿ ಇಲ್ಲ ನೋಡು ಇಲ್ಲ ಅಂತಾರ ಅಲ್ಲಿದ್ದಪ್ಪ ನೋಡ್ರಿ ಕ್ರಿಮಿನಲ್ಸ್ ಯಾವಾಗ ಒಪ್ಪುವಲ್ಲ ನಿದ್ದ ಹೇಳಲ್ಲ ಯಾವಾಗ ನಾ ಹೇಳ್ತೀನಲ್ಲ ನಾ ಏನ್ ಹೇಳಕತ್ತೀನಿ ನೀನ್ ನಾನ್ ಕುಡಾವಿದ್ದು ಪಟ್ಟಿ ಅದೇ ಕಾಗದ ಹೇಳ್ತದ ನಾ ಹೊಳ್ಳಿ ನಾನು ಏನದ ಅಟ್ರಾಸಿಟಿ ಜಡಿಬೇಕಾಗ್ತದ ಇಬ್ಬರ ಹೆಸರಲ್ಲಿ ನಿಮ್ಗೆ ಓಪನ್ ಹೇಳ್ತೀನಿ ಇದು ನೀವು ಮುದ್ದಾ ನಡೆಸಿರಿ ಇಬ್ರು ಅಲ್ಲಿ ಹಾಸ್ಪಿಟಲ್ ಕ್ರಿಮಿನಲ್ ಆಕ್ಟಿವಿಟಿ ನಾನು ಏನದ ಅಟ್ರಾಸಿಟಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರದೇ ಹೋಗ್ತೀನಿ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚಿನಗುಂದಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ಈಗ ಇವರು ಲಂಚ ಸ್ವೀಕಾರ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅಲ್ಲೇನಾದ್ರೂ ಸಂಬಳ ಕೊರತೆ ಇತ್ತ ಅಂತ ಈ ರೀತಿಯಾಗಿ ಇವರು ಲಂಚ ಸ್ವೀಕಾರ ಮಾಡ್ತಾ ಇದ್ದಾರೆ ಹೇಗೆ ಯಾವ ಕಾರಣಕ್ಕಾಗಿ ಹೌದು ಸುತ ಏನಂತಂದ್ರೆ ಕಳೆದ ಬಾರಿ ಇದು 2020-21 ಸಮಯದಲ್ಲಿ ಕೊರೋನಾ ವಾರಿಯರ್ಸ್ ವರ್ಕ್ ಮಾಡುವಂತ ಎಲ್ಲರಿಗೆ ಕೆಲವು ಸಹಾಯಧನವನ್ನು ಸರ್ಕಾರದ ವತಿಯಿಂದ ನೀಡಲಾಯಿತು ಅದರಿಂದ ಇದು ಶಿವಾನಂದ ದೇವರ ಎಂಬ ಇದೆ ವೈದ್ಯಾಧಿಕಾರಿಗಳು ಏನಪ್ಪಾ ಅಂತಂದ್ರೆ ಇದು ಇವರು ಬಂದಂತ 30,000 ಅಮೌಂಟ್ ನಲ್ಲಿ 10,000 ರೂಪಾಯಿ ನನಗೆ ನೀವು ಲಂಚ ಕೊಡಿ ಅಂದ್ರೆ ನಿಮ್ನ ಇದು 18,000 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತೀನಿ ಇಲ್ಲ ಅಂದ್ರೆ ಕೊಡಂಗಿಲ್ಲ ಎಂಬ ಒಂದು ಬ್ಯಾಕ್ಮೆ ಮಾಡುವ ಮುಖಾಂತರ ಅವರಿಂದ 10,000 ರೂಪಾಯಿ ತಮ್ಮ ಫೋನ್ ಪೇ ಖಾತೆಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಸ್ಮಿತಾ ಎಸ್ ಈಗ ಕೋವಿಡ್ ಸಮಯದಲ್ಲಿ ಇವರು ಈ ರೀತಿಯಾಗಿ ಮಾಡ್ತಾ ಇದ್ರ ಅಥವಾ ಮೊದಲಿನಿಂದಲೂ ಆಸ್ಪತ್ರೆಯಲ್ಲಿ ಇವರು ಇದನ್ನೇ ಮಾಡ್ತಾ ಬಂದಿದ್ದಾರ ಅಲ್ಲಿ ಸ್ಮಿತಾ ಏನಂತಂದ್ರೆ ಈ ಹಿಂದೆ ಹಲವು ಬಾರಿ ನಂತ ಬೇಡಿಕೆಯನ್ನು ಇಟ್ಟಿದ್ರು ಕೂಡ ಹಿಂದೆ ನಾನು ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಮತ್ತೆ ನಾವು ಜಾತಿನಿಂದ ಕೇಸ್ ಮಾಡ್ತೀನಿ ಅಂತ ಹಾಕಿದ್ದಾರೆ ಸ್ಮಿತಾ ಓಕೆ ಸುರೇಶ್ ಧನ್ಯವಾದಗಳು ತಮ್ಮ ಮಾಹಿತಿಗೆ ಎಸ್ ಈಗ ದೃಶ್ಯಗಳಲ್ಲಿ ನೀವು ಕೂಡ ಕಾಣಿಸ್ತಾ ಇದೆ ನಿಮ್ಗೆ ದೇವೂರ್ ಸರ್ ಅಂತ ಇಲ್ಲಿ ಫೋನ್ ಪೇ ಮಾಡಿರುವಂತದ್ದು ಕೂಡ ಕಾಣಿಸ್ತಾ ಇದೆ ನಿಮ್ಗೆ 10,000 ರೂಪಾಯಿ ಅವರು ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿ ಅವರ ಕಡೆಯಿಂದ ಇವರು 10,000 ರೂಪಾಯಿ ಲಂಚ ಸ್ವೀಕಾರ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅವರು ನಿಮ್ಮ ಮೇಲೆ ಒಂದು ದೌರ್ಜನ್ಯ ಕಾಯ್ದೆ ಅಡಿ ಕೇಸ್ ಹಾಕ್ತೀನಿ ಅಂತಾನು ಏನಾದ್ರೂ ಎಕ್ಸ್ಟ್ರಾ ಪ್ರಶ್ನೆ ಮಾಡಿದ್ರೆ ಈ ರೀತಿಯಾಗಿ ಕೇಸ್ ಹಾಕ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ ಇನ್ನು ಅಲ್ಲಿ ವೈದ್ಯಾಧಿಕಾರಿಗಳಿಗೂ ಕೂಡ ಸಿಬ್ಬಂದಿ ದೂರನ ನೀಡಿದ್ದಾರೆ ನೋಡೋಣ ಏನೆಲ್ಲ ಮುಂದೆ ಅವರು ಕ್ರಮ ತೆಗೆದುಕೊಳ್ತಾರೆ ಅಂತ ಇನ್ನು ಕಾದು ನೋಡ್ಬೇಕಿದೆ